ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಅಡುಗೆಗೆ ಬಳಸುವಂತಹ ತರಕಾರಿಗಳನ್ನು ಉಪಯೋಗಿಸುತ್ತಾ ಅದರ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಚೆಲ್ಲುವುದೇ ಹೆಚ್ಚಾಗಿರ್ತದೆ. ಅದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇರ್ತದೆ ಕೂಡ. ಅಂಥ ಪೌಷ್ಟಿಕಾಂಶ ಉಳ್ಳಂತಹ ತರಕಾರಿ ಸಿಪ್ಪೆಗಳನ್ನು ಬಳಸಿಕೊಂಡು ಕೆಲವು ತರಕಾರಿಗಳಿಂದ ಸಿಪ್ಪೆಗಳಿಂದ ಪಲ್ಯ ಮಾಡಿಕೊಳ್ತೇವೆ, ಕೆಲವು ತರಕಾರಿ ಸಿಪ್ಪೆಗಳಿಂದ ಚಟ್ನಿ ಮಾಡಿಕೊಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಹೀರೆಕಾಯಿ ಸಿಪ್ಪೆಯನ್ನು ಬಳಸಿ ಇವತ್ತು ನಾವು ಚಟ್ನಿ ಮಾಡ್ತಾ ಇದ್ದೇವೆ. ಇದೇ ರೀತಿ ಹೀರೆಕಾಯಿ ಥರ ಸೌತೆಕಾಯಿ ಸಿಪ್ಪೆಯಿಂದ ಮಾಡ್ಕೊಳ್ಬೋದು. ಹೀರೆಕಾಯಿ ಸಿಪ್ಪೆ ಚಟ್ನಿ ಜೊತೆ ಈಗ ಧಾರಾಳವಾಗಿ ಸಿಗುವಂತಹ ಚೀನಿಕಾಯಿ ಅಥವಾ ಸೀಗುಂಬಳಕಾಯಿ ಹೂವು, ಇದರನ್ನು ಕೂಡ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ. ಹೇಗೆ ಮಾಡೋದು ನೋಡೋಣ. ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಲಿಕ್ಕೆ ಹೀರೆಕಾಯಿ ತಗೊಂಡಿದ್ದೇನೆ. ಇದರ ಸಿಪ್ಪೆ ಚಟ್ನಿ ಮಾಡೋದು ನಾವು, ಹಾಗಾಗಿ ಇದರ ಸಿಪ್ಪೆ ಬೇಕು. ತೆಂಗಿನಕಾಯಿ ತುರಿ 1 ಸಣ್ಣ ಕಪ್ಪು, ಹುಣಸೆ ಹುಳಿ, ಇದು ತೆಂಗಿನಕಾಯಿ ಎಣ್ಣೆ, ಸಾಸಿವೆ, ಹಸಿಮೆಣಸು, ಉಪ್ಪು, ಇದು ಜೀರಿಗೆ ಮೆಣಸು ತಗೊಂಡಿದ್ದೇನೆ. ಇದಿದ್ರೆ ಜೀರಿಗೆ ಮೆಣಸು ತಗೊಳ್ಬಹುದು, ಇಲ್ಲಾಂದ್ರೆ ಬರೀ ಹಸಿಮೆಣಸು ಸಾಕು. ಇದು ಬೆಳ್ಳುಳ್ಳಿ ಒಗ್ಗರಣೆಗೆ, ಇಷ್ಟು ಸಾಮಗ್ರಿ ಬೇಕು. ಈ ಹೀರೆಕಾಯಿನ ನಾನು ಪಲ್ಯ ಮಾಡ್ತೇನೆ, ಆವಾಗ ಅದರ ಸಿಪ್ಪೆ ತೆಗೆದು ಬಿಸಾಡಬೇಕು ಅಂತಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಆ ಸಿಪ್ಪೆಯನ್ನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದರ ಮೊದಲಾಗಿ ತೊಟ್ಟು ತಗೊಳ್ತೇನೆ. ಈ ಮೇಲಿನ ನಾರು ನನಗೆ ಬೇಡ, ಈ ಮೇಲಿನ ಭಾಗ ಸ್ವಲ್ಪ ತೀಲರಲ್ಲಿ ಈಗ ಸ್ವಲ್ಪ ತಗೊಳ್ಬೋದು ತೆಳುವಾಗಿ. ಇದು ಬಿಸಾಡಲಿಕ್ಕೆ, ಇದು ಮಾತ್ರ ಕಸವೇ, ಉಳಿದ ಭಾಗ ನಾವು ಕಸವಾಗಿ ಮಾಡೋದು ಬೇಡ. ಅದನ್ನು ಚಟ್ನಿ ಮಾಡೋಣ. ತೆಳುವಾಗಿ ಈ ಥರ ಪೀಲ್ ಮಾಡ್ಕೊಳ್ಬೇಕು. ಬರೀ ನಾರು ಇದು, ಇದು ಬೇಡ. ಹೊರಗಿನ ನಾರೆಲ್ಲ ತೆಗೆದಾದ್ಮೇಲೆ ನೋಡಿ, ಸಿಪ್ಪೆಯನ್ನು ಒಂದು ಸ್ವಲ್ಪ ದಪ್ಪಕ್ಕೆ ತಗೊಳ್ಬೇಕು. ಇಷ್ಟು ದಪ್ಪಕ್ಕೆ ಈ ಥರ ನೋಡಿ, ಇದು ಚಾಕುವಲ್ಲೇ ಮಾಡ್ಕೊಳ್ಬೇಕು. ಈ ಥರ ತೆಳುವಾಗಿ ಉಳಿದ ಭಾಗ ನಮಗೆ ಪಲ್ಯಕ್ಕಾಗ್ತದೆ. ಈ ಹೊರಗಿನ ಭಾಗ ಪಲ್ಯ ಅಥವಾ ಹುಳಿ ಏನು ಬೇಕಾದರೂ ಮಾಡ್ಕೊಳ್ಬೋದು. ಈ ಸಿಪ್ಪೆಯನ್ನಷ್ಟೇ ತಗೊಳ್ಬೋದು ನಾವು, ಸಿಪ್ಪೆ ಬಿಸಾಡೋದು ಬೇಡ. ಈ ಥರ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತಗೊಳ್ಬೋದು. ನೋಡಿ, ಹೀರೆಕಾಯಿಂದ ಈ ಥರ ಸಿಪ್ಪೆ ತಗೊಂಡಾಯ್ತು. ಈಗ ಇದನ್ನು ಬೇಯಿಸುವ ಕೆಲಸ. ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇವೆ. ಆಮೇಲೆ ಹಸಿಮೆಣಸು, ಹಸಿಮೆಣಸಿನ ಬದಲಾಗಿ ಈ ಥರ ಬ್ಯಾಡಗಿ ಮೆಣಸು ಕೂಡ ಕೆಲವು ಸರ್ತಿ ಹಾಕ್ಕೊಳ್ತೇನೆ. ಹಸಿಮೆಣಸು ಅಥವಾ ಬ್ಯಾಡಗಿ ಮೆಣಸು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಪರಿಮಳಕ್ಕೆ ಜೀರಿಗೆ ಮೆಣಸು ಕೂಡ ಹಾಕ್ತಾ ಇದ್ದೇನೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. ಇದು ನಿಮ್ಗೆ ಎಷ್ಟು ಬೇಕು ಹಾಕೊಳ್ಬೋದು, ನಾನು ಸ್ವಲ್ಪವಾಗಿ ಹಾಕೊಳ್ಳೋದು. ಆಮೇಲೆ ಉಪ್ಪು ರುಚಿಗೆ ಇದು ಹಾಕೊಡ್ತೇನೆ, ಎಲ್ಲ ಒಟ್ಟಿಗೆ ಹಾಕೊಳ್ಳೋದು. ಆಮೇಲೆ ಇದನ್ನು ಗ್ಯಾಸ್ ಆನ್ ಮಾಡಿ ಬೇಯಿಸ್ಕೊಳ್ಳೋದು. ಇದು ಮುಚ್ಚಿ ಬೇಯಿಸ್ಕೊಳ್ಬೇಕೀಗ. ಹೀರೆಕಾಯಿ ಸಿಪ್ಪೆ ಒಂದು 3-3.5 ನಿಮಿಷ ಬೇಯಿಸಿ ಪೂರ್ತಿ ತಣ್ಣಗಾದ್ಮೇಲೆ ಈಗ ನಾವು ಚಟ್ನಿ ರುಬ್ಬಬೇಕು. ಈಗ ನೋಡಿ, ಇಷ್ಟನ್ನು ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ. ಅದರ ಜೊತೆ 1 ಕಪ್ಪು ತೆಂಗಿನಕಾಯಿ ತುರಿ ಇದು ಹಾಕ್ಕೊಳ್ತೇನೆ. ಮುಚ್ಚಳ ಮುಚ್ಚಿ ಗ್ರೈಂಡ್. ನೋಡಿ, ಚಟ್ನಿ ರೆಡಿ. ಅನ್ನಕ್ಕೆ ಚಟ್ನಿ ಮಾಡಿದ್ರಿಂದ ನಾನು ಸ್ವಲ್ಪ ಹದವಾಗಿ ರುಬ್ಬಿಕೊಂಡಿದ್ದೇನೆ, ನುಣ್ಣಗೆ ಮಾಡಲಿಲ್ಲ. ನೋಡಿ, ಈ ಥರ ತರಿ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಖಾರ ಸಾಕಷ್ಟು ಇರಬೇಕು ಇದಕ್ಕೆ. ಒಣಮೆಣಸು ಹಾಕೋದಾದ್ರೆ ಒಣಮೆಣಸು ಕೂಡ ಹಾಕ್ಕೊಳ್ಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಡ ಅಂದರೆ ಹಾಗೆ ಸಾಸಿವೆ ಮತ್ತು ಮೆಣಸು ಮಾತ್ರ ಹಾಕ್ಕೊಳ್ಬೋದು. ನಾನೀಗೊಂದು ಒಗ್ಗರಣೆ ಮಾಡಿಬಿಡ್ತೇನೆ ಕೊನೆಯದಾಗಿ. ಇದು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ. ಇದು ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಬೇಡ ಅನ್ನೋರು ಸಾಸಿವೆ ಮಾತ್ರ ಸಾಕು. ಆಮೇಲೆ ಒಣಮೆಣಸು, ಸಾಸಿವೆ ಸಿಡಿಬೇಕು. ಆಮೇಲೆ ಬೆಳ್ಳುಳ್ಳಿ ಕೆಂಪುಗಾಗಬೇಕು. ಒಗ್ಗರಣೆ ಹಾಕಿದರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ. ಸೀಗುಂಬಳ ಅಥವಾ ಚೀನಿಕಾಯಿ ಹೂವು ಈಗ ಮಳೆಗಾಲದಲ್ಲಿ ಧಾರಾಳ ದೊರೀತಾ ಇದೆ. ಹಾಗೆ ನಮ್ಮ ಮನೆ ಹಿತ್ತಲಲ್ಲೇ ಆಗಿರೋದನ್ನು ನಾನಿವತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಬಿಸಾಡಬೇಕಾಗಿಲ್ಲ. ಇದು ಗಂಡು ಹೂವು ನೋಡಿ, ಇದು ವೇಸ್ಟ್. ಅಂತ ಹೂವನ್ನು ನಾನು ಚಟ್ನಿ ಮಾಡ್ತಾ ಇರೋದು. ಇದೊಂದು 5-6 ಹೂವು ಇದೆ. ಆಮೇಲೆ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಮೆಣಸು ಇದೆ, ಒಣಮೆಣಸು. ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು, ನಾನು ಒಣಮೆಣಸು ಹಾಕಿ ತೋರಿಸ್ತಾ ಇದ್ದೇನೆ. ಉಪ್ಪು, ತೆಂಗಿನಕಾಯಿ ಎಣ್ಣೆ, ಸಾಸಿವೆ, ಇದು ಹುಣಸೆ ಹುಳಿ
ಇಷ್ಟು ಸಾಮಗ್ರಿ ಬೇಕು. ಇದನ್ನು ಕೂಡ ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಸಿಪ್ಪೆ ಚಟ್ನಿ ತರನೇ ಮಾಡೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ತೊಳೆದ ಮೇಲೆ ಇದನ್ನು ಈ ಥರ ನೋಡಿ, ಈ ಕುಸುಮ ನಮಗೆ ಬೇಡ, ಬರೀ ಸೊಪ್ಪು ಹೂವನ್ನು ಹಾಕಬೇಕು. ಎಸಳು, ಹೂವಿನ ಎಸಳಷ್ಟೇ ಬೇಕು. ಇದನ್ನು ಹಾಕ್ಕೊಳ್ಬೇಕು, ಈ ಥರ ದಳಗಳನ್ನು ಹಾಕ್ಕೊಳ್ಬೇಕು. ಈ ಥರ ಕುಸುಮ ಬೇಡ, ಈ ದಂಟು ಸಿಪ್ಪೆ ಅದೆಲ್ಲ ಬೇಡ. ಇದನ್ನು ಜೊತೆಗೆ ಹಾಕ್ಕೊಂಡು, ಇದರ ಜೊತೆಗೆ ನಾನು ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ನಾನೊಂದು ಮೂರು ಮೆಣಸು ಹಾಕ್ತಾ ಇದ್ದೇನೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಉಪ್ಪು, ಹುಣಸೆ ಹುಳಿ ಅದು ಕೂಡ ಒಂದು ಸ್ವಲ್ಪ ಸಾಕು. ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ. ಸಣ್ಣ ಕಡಲೆಕಾಳು ಗಾತ್ರ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು. ಚೀನಿಕಾಯಿ ಅಥವಾ ಕೆಮಡೆಕಾಯಿ ಹೂವು ಅಥವಾ ಪಂಪ್ಕಿನ್ ಹೂವು, ಅದು ಇಷ್ಟೇ ಸ್ವಲ್ಪ ಆಯಿತು ನೋಡಿ, ಬೆಂದ ಮೇಲೆ ಸ್ವಲ್ಪ ಆಗಿದೆ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಪೂರ್ತಿಯಾಗಿ ಹಾಕ್ಕೊಳ್ತೇನೆ. ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ಸಾಕು. ಇದಕ್ಕೆ ಉಪ್ಪು ಹಾಕುವಾಗಲೂ ಅಷ್ಟು ನೋಡ್ಕೊಂಡು ಹಾಕಬೇಕು, ಸ್ವಲ್ಪ ಆಗ್ತದಲ್ಲ, ಹಾಗಾಗಿ ಉಪ್ಪು ಕೂಡ ಕಡಿಮೆ ಸಾಕು. ತೆಂಗಿನಕಾಯಿ ಅರ್ಧ ಕಪ್ಪು. ಈಗ ಇದನ್ನು ಇದೇ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಚಟ್ನಿ ಗ್ರೈಂಡ್ ಮಾಡಿ ಆಯಿತು. ಇದು ಅಷ್ಟೇ, ನಾನು ಅನ್ನಕ್ಕೆ ಮಾಡಿರೋದ್ರಿಂದ ತರಿ ತರಿಯಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ದೋಸೆಗೆ ಕೂಡ ಬಳಸ್ಕೊಳ್ಬಹುದು ಈ ಚಟ್ನಿಯನ್ನು. ಕೊನೆಯದಾಗಿ ಚಟ್ನಿಗೆ ಒಗ್ಗರಣೆ, ಕರಿ, ಕೊಬ್ಬರಿ ಎಣ್ಣೆ, ಆಮೇಲೆ ಸಾಸಿವೆ. ಈ ಚಟ್ನಿಗೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಬಹುದು, ಬೆಳ್ಳುಳ್ಳಿ ಅಥವಾ ಇಂಗು ಬೇಕಾದವರು ಇಂಗು ಹಾಕ್ಕೊಳ್ಬಹುದು. ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ. ಇದನ್ನು ಬಿಸಿ ತುಪ್ಪ, ಅನ್ನ ಅಥವಾ ದೋಸೆ, ಇಡ್ಲಿ ಯಾವುದ್ರ ಜೊತೆ ಕೂಡ ತಗೊಳ್ಬೋದು. ಈಗ ನಮ್ಮ ಎರಡು ಚಟ್ನಿಗಳು ರೆಡಿ, ಹೀರೆಕಾಯಿ ಸಿಪ್ಪೆ ಹಾಗೂ ಪಂಪ್ಕಿನ್ ಅಥವಾ ಚೀನಿಕಾಯಿ ಹೂವು. ಸ್ನೇಹಿತರೆ, ನಾನಿವತ್ತು ಮಾಡಿದಂಥ ಅಡುಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒತ್ತಿ ನಿಮ್ಮ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಗಂಟೆಯ ಚಿತ್ರ ಅಥವಾ ಬೆಲ್ ಐಕಾನ್ ಒತ್ತಿದಾಗ ನಾನು ಮಾಡ್ತಾ ಇರುವಂಥ ಹೊಸ ಹೊಸ ಅಡುಗೆಯನ್ನು ತಕ್ಷಣಕ್ಕೆ ನೋಡ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.